ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ನೂತನ ಮಂತ್ರಿಮಂಡಲ ರಚನೆ ಹಾಗೂ ಕೆಎಸ್ ಈಶ್ವರಪ್ಪ ಮತ್ತು ಆರ್ಗ ಜ್ಞಾನೇಂದ್ರರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ನಗರದ ಕೃಷಿ ನಗರದ ಬಳಿ ಕಾರ್ಪೊರೇಟರ್ ಧೀರರಾಜ್ ಹೊನ್ನವಿಲೆ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಹಾಗೂ ಬಿಜೆಪಿ ಕಚೇರಿ ಬಳಿ ಪಕ್ಷದ ಮಹಿಳಾ ಕಾರ್ಯಕರ್ತರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಸಿಹಿ ಹಂಚಿ ಸಂತಸ ಹಂಚಿಕೊಂಡರು. ಕರ್ನಾಟಕ ರಾಜ್ಯದ ಬಿಜೆಪಿ ನೇತೃತ್ವ ಸರ್ಕಾರದಲ್ಲಿ ಶಿವಮೊಗ್ಗ ನಗರದಿಂದ ಕೆಎಸ್ ಈಶ್ವರಪ್ಪನವರು ಮತ್ತು ಅರ್ಗ ಜ್ಞಾನೇಂದ್ರ ಅವರಿಗೆ ಸಚಿವ ಸಂಪುಟವನ್ನು ಕೊಟ್ಟಿರ್ತಕ್ಕಂತಹ ರಾಜ್ಯದ ಮುಖ್ಯಮಂತ್ರಿಗಳ ಎಸ್ ಆರ್ ಬೊಮ್ಮಾಯಿಯವರಿಗೂ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಮ್ಮೆಯ ನಮ್ಮೆಲ್ಲರ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರಿಗೂ ಮತ್ತು ಶಿವಮೊಗ್ಗ ನಗರದ ಎಲ್ಲ ಜನತೆಗೂ ಕೂಡ ಇವತ್ತು ಭಾಳ ಸಂತೋಷ ಆಗಿದೆ. ಯಾಕೆಂತಂದರೆ ಜಿಲ್ಲೆಯ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮಲ್ಲಿ ಸಚಿವ ಸಂಪುಟದಲ್ಲಿ ಯಾರಾದರೂ ಇದ್ದರೆ ಮಾತ್ರ ಸಾಧ್ಯ. ಯಾಕೆಂತಂದರೆ ಎಲ್ಲ ಫೈಲ್ಗಳು ಕೂಡ ಕ್ಯಾಬಿನೆಟಲ್ಲೇ ಡಿಸಿಷನ್ ಆಗ್ತದೆ. ಹಾಗಾಗಿ ಶಿವಮೊಗ್ಗ ನಗರ ಸ್ಪರ್ಧಾತ್ಮಕ ನಗರವಾಗಿ ಬೆಳೀತಾ ಇದೆ. ಹಾಗಾಗಿ ಅದರ ಅಭಿವೃದ್ಧಿಗೆ ಹಣಕಾಸಿನ ಎಲ್ಲ ವಿಚಾರಗಳು ಮುಂದುವರಿಬೇಕಾದ್ರೆ ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಅರ್ಗ ಜ್ಞಾನೇಂದ್ರನವರಿಗೆ ಹಲವಾರು ಬಾರಿ ವಂಚಿತರಾಗಿದ್ದರು, ಈ ಬಾರಿ ಅವರಿಗೆ ನೀಡಿರ್ತಕ್ಕಂಥ ಇನ್ನೂ ಭಾಳ ಸಂತೋಷ ಆಗಿದೆ. ಸನ್ಮಾನ್ಯ ಈಶ್ವರಪ್ಪನವರು ಕೂಡ ನಗರದ ಅಭಿವೃದ್ಧಿಗೆ ಮತ್ತೊಮ್ಮೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಚಿವ ಸಂಪುಟ ನೀಡಿರ್ತಕ್ಕಂತಹ ಎಸ್ ಆರ್ ಬೊಮ್ಮಾಯಿಯವರಿಗೂ, ಕೇಂದ್ರದ ನಾಯಕರಾಯಿತು ಅಮಿತ್ ಶಾ ಅವ್ರಿಗೂ, ನರೇಂದ್ರ ಮೋದಿ ಅವರಿಗೂ, ಹಾಗೆ ಜೆ ಪಿ ನಡ್ಡನವರಿಗೂ, ಹಾಗೆಯೇ ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಂದಿನ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮಂತ್ರಿಗಳಾದಂಥ ಕೆ ಎಸ್ ಈಶ್ವರಪ್ಪಜಿ ಹಾಗೂ ನಮ್ಮ ತೀರ್ಥಹಳ್ಳಿಯಲ್ಲಿ 9 ಬಾರಿ ಚುನಾವಣೆಗೆ ಸ್ಪರ್ಧಿಸಿ 4 ಬಾರಿ ಶಾಸಕರಾಗಿ ತೀರ್ಥಹಳ್ಳಿಯಲ್ಲಿ ತುಂಬ ಸರಳತೆಯಿಂದ ಬದುಕಿ ಸದಾ ಜನರಿಗೆ ಸೇವೆಯನ್ನು ನೀಡುತ್ತಿರುವ ಬಂದಿರುವಂತಹ ನಮ್ಮ ಹೆಮ್ಮೆಯ ನಾಯಕರು ಆದಂಥ ಆರ್ಗ ಜ್ಞಾನೇಂದ್ರನವರು ಇವತ್ತು ರಾಜ್ಯದ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇಬ್ಬರು ಮಂತ್ರಿಗಳನ್ನು ನೀಡಿದ್ದಾರೆ, ಇಬ್ಬರು ಮಂತ್ರಿಗಳನ್ನು ನೀಡಿದಂತಹ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಹಾಗೆ ಬಿ ಎಸ್ ಯಡಿಯೂರಪ್ಪಜಿ ಹಾಗೆ ನಮ್ಮ ಕೇಂದ್ರದ ನಾಯಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಇವತ್ತು ಪಟಾಕಿ ಹೊಡೆಯುವುದರೊಂದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸವಳಂಗ ರಸ್ತೆಯಲ್ಲಿ ಸಿಹಿ ಹಂಚಿಕೆ ಮಾಡಿದ್ವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಪೊರೇಟರ್ ಆದಂಥ ಧೀರಜ್ ಸರ್, ನನ್ನ ಆತ್ಮೀಯರು ಬಿ ಜೆ ಪಿ ಮುಖಂಡರು ಆದಂಥ ಮಲ್ಲಿಕಣ್ಣವರು ಹಾಗೆ ಶಿವಣ್ಣವರು ಹಾಗೆ ನಮ್ಮ ಬಸ್ ಮಾಲೀಕ ಸಂಘದ ಡೈರೆಕ್ಟರ್ಗಳು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀವಿ.